ಮೂರು ವರ್ಷಗಳ ಬಳಿಕ ತಾಯಿನಾಡಿಗೆ ಮರಳಿದಂತಹ ಮಗ ಅಮ್ಮನಿಗೆ ಸರ್ಪ್ರೈಸ್ ನೀಡಲು ತೆರಳಿದಾಗ ಆಕೆ ಈತನನ್ನ ಕಂಡು ಬಿಗಿದಪ್ಪಿ ಆನಂದ ಬಾಷ್ಪಾರಿಸುವಂತಹ ವಿಡಿಯೋ ಈ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗ್ತಾ ಇದೆ ನೆಟ್ಟಿಗರ ಮೆಚ್ಚುಗೆಗೂ ಕೂಡ ಪಾತ್ರವಾಗ್ತಾ ಇದೆ ಗಂಗೊಳ್ಳಿ ನಿವಾಸಿ ರೋಹಿತ್ ಮೂರು ವರ್ಷಗಳ ಹಿಂದೆ ಮೂರು ವರ್ಷಗಳ ನಂತರ ದುಬೈನಿಂದ ತಾಯಿನಾಡಿಗೆ ಮರಳಿದ್ರು ಮನೆಯವರಿಗೆ ಮಿತ್ರರಿಗೆ ಸರ್ಪ್ರೈಸ್ ನೀಡುವಂತಹ ನಿಟ್ಟಿನಲ್ಲಿ ತಾವು ಬರುವ ಕುರಿತು ಯಾವುದೇ ಮಾಹಿತಿ ನೀಡಿರಲಿಲ್ಲ ಮನೆಗೆ ಬಂದಾಗ ಅಮ್ಮ ಮನೆಯಲ್ಲಿ ಇಲ್ಲದಿರುವುದನ್ನ ಕಂಡು ಬೇಸರಗೊಂಡಿದ್ದ ರೋಹಿತ್ ನೇರವಾಗಿ ಗಂಗೊಳ್ಳಿಗೆ ಬಂದ್ರು ಬಳಿ ತಾಯಿ ಮೀನು ಮಾರಾಟ ಮಾಡುತ್ತಾ ಇರುವಂತಹ ಜಾಗಕ್ಕೆ ಹೋಗಿ ಮೀನು ಖರೀದಿಸುವಂತಹ ನಾಟಕವನ್ನ ಮಾಡಿದ್ದಾರೆ ಆದರೆ ಇದು ಯಾರೋ ಹೊಸ ಗ್ರಾಹಕರು ಎಂದು ತಾಯಿ ಸುಮಿತ್ರ ಈತನಿಗೆ ಮೀನು ಮಾರಾಟ ಮಾಡಲು ಮುಂದಾಗಿದ್ದಾರೆ ರೋಹಿತ್ ತಲೆಗೆ ಟೋಪಿ ಹಾಕಿ ಮುಖಕ್ಕೆ ಕರವಸ್ತ್ರ ಕಟ್ಟಿ ಕನ್ನಡಕ ಹಾಕಿ ಮೀನು ಖರೀದಿಯ ನಾಟಕವಾಡಿದ್ದಾನೆ ಆದರೆ ತಾಯಿಗೆ ಅದೇಕೋ ಈತ ತನ್ನ ಮಗನಂತೆ ಎಂದು ಶಂಕೆಗೊಂಡಿದ್ದಾರೆ ಕೂಡಲೇ ಆತನ ಟೋಪಿ ಕರವಸ್ತ್ರವನ್ನು ತೆಗೆದು ನೋಡಿದಾಗ ತನ್ನ ಮಗನೇ ಎಂದು ಗೊತ್ತಾಗಿ ಬಿಗಿದಪ್ಪಿದ್ದಾಳೆ ಅಲ್ಲದೆ ಆನಂದ ಬಾಷ್ಪವನ್ನು ಕೂಡ ಹರಿಸಿದ್ದಾಳೆ ಸದ್ಯ ಈ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ವೈರಲ್ ಕೂಡ ಆಗ್ತಾ ಇದೆ ಫೋಟೋ ಮಣ್ಣು ಫೋಟೋ ಕಳಿತಾ ಅಂಗಳೆ